ನೋಡಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಕೊಡಲ್ಲ. ಚಾಲೆಂಜ್ ಮಾಡಿದೀರಾ ಹುಡುಕ್ತೀನಿ ಅಂತ, ಹುಡುಕ್ಬೇಕಪ್ಪ. ಆಯ್ತು ಹುಡುಕ್ತೀನಿ, ಅಟ್ಲೀಸ್ಟ್ ಕ್ಲೂ ಕೊಡಿ, ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ ಸಾಕು. ಕೇಳಿ, ಏನ್ ಪ್ರಶ್ನೆ? ಯಾವ ಊರಿಂದ ಬಂದಿದ್ದೀರಾ? ಮಂಗಳ ಗ್ರಹನೋ ಪಾತಾಳ ಲೋಕನ? ಎರಡು ಅಲ್ಲ, ಭೂಮಿ ಮೇಲೆ ಇರೋದು, ಅದು ಕರ್ನಾಟಕದಲ್ಲೇ ಇರೋದು. ಆದ್ರೆ ಯಾವ ಜಿಲ್ಲೆ ಯಾವ ತಾಲೂಕು ಅದೆಲ್ಲ ಹೇಳಲ್ಲ. ಭೂಮಿ ಮೇಲೆ ಅಂತ ಗೊತ್ತಾಯ್ತಲ್ಲ, ಅಟ್ ಸಾಕು. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಹಾಗೆ ರಕ್ತ ಮಾಂಸ ಇರೋ ನೋಡಿದ್ರೆ ಕಾಣುವಂತ ಮನುಷ್ಯ ತಾನೇ ನೀವು? ಅಲ್ಲ, ಮನುಷ್ಯರಲ್ಲ, ದೆವ್ವ. ಹಾಗಿದ್ರೆ ಹುಡ್ಕೋ ಸ್ವಲ್ಪ ಕಷ್ಟ ಬಿಡಿ. ಎದುರುಗಡೆ ಸಿಕ್ಕಿದ್ರು ಕಣ್ಣಿಗೆ ಕಾಣ್ತಿರೋಲ್ವ ಅಂತ ಗ್ಯಾರಂಟಿ ಇರಲ್ಲ. ಕಣ್ಣಿಗೆ ಕಂಡ್ರು ನೀವೇ ಅಂತ ಗೊತ್ತಾಗೋಕ್ ಮೊದಲು ನನಗೆ ಹಾರ್ಟ್ ಫೇಲ್ ಆಗಿರುತ್ತೆ. ಐ ಆಮ್ ಸಾರಿ, ನಂಗೆ ದೆವ್ಗಳ ಹತ್ರ ಮಾತಾಡಿ ಅಭ್ಯಾಸ ಇಲ್ಲ, ನಾನು ಫೋನ್ ಇಡ್ತೀನಿ. ಅಯ್ಯೋ, ನಿಜವಾಗ್ಲೂ ಕೋಪ ಮಾಡ್ಕೊಂಡ ಅಂತ ಅನ್ಸುತ್ತೆ. ಪ್ಲಾನ್ ಎಲ್ಲ ಹಾಳಾಯ್ತು. ಸಾರಿ ಸಾರಿ ಸಾರಿ, ಫೋನ್ ಇಡಬೇಡಿ ಪ್ಲೀಸ್. ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ, ಹೆಸರು ಊರು ಕುಲ ಗೋತ್ರ ಒಂದನ್ ಬಿಟ್ಟು. ಏನೀಗ ಏನೀಗ ಇಂಗ್ಲಿಷ್ ಅಲ್ಲಿ ಹುಡುಗಿ ಅಂದ್ರೆ ಗರ್ಲ್, ಗರ್ಲ್ ಫ್ರೆಂಡ್ ಆಗಿದ್ರೆ ಅದನ್ನ ಏನಂತಾರೆ? ಗರ್ಲ್ ಫ್ರೆಂಡ್, ಕರೆಕ್ಟ್ ತಾನೇ? ನಿನಗೆ ಯಾರು ಇಂಗ್ಲಿಷ್ ಹೇಳ್ಕೊಟ್ಟಿದ್ದು? ಗರ್ಲ್ ಫ್ರೆಂಡ್ ಅಂತಂದ್ರೆ ಬೇರೆ ಅರ್ಥ ಬರುತ್ತೆ ಗೊತ್ತಾ? ಏನನ ಹೇಳಿ ನನ್ನ ಮರ್ಯಾದೆ ತೆಗೆಬೇಡ. ನಿದ್ದೆ ಬಂದಿಲ್ಲ ಅಂತಂದ್ರೆ ಪುಸ್ತಕ ಓದ್ಕೋ, ಎರಡು ಮಾರ್ಕ್ಸ್ ಜಾಸ್ತಿ ಯಾರು ಬರುತ್ತೆ. ರಾಸ್ಕಲ್, ನನಗೆ ಚೀಟ್ ಮಾಡ್ತಾನೆ, ಅದ್ಯಾವುದೋ ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾನೆ. ನಾನು ಮುಂದೆನೇ ಇದ್ರು ನನ್ನ ಮುಖ ನೋಡಲ್ಲ, ಮಾತಾಡಿದ್ರೆ ಅವ್ರ ಅಪ್ಪನ ಮನೆಗೆ ಗಂಟು ಹೋಯ್ತು ಅನ್ನೋ ಆಡ್ತಾನೆ. ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ನಾನು ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ. ಜೊತೆ ಮಾತಾಡೋದು ಬಿಟ್ಟು ಅದ್ಯಾವುದೋ ಹುಡುಗಿ ಜೊತೆ ಮಾತಾಡ್ತಾನೆ, ಹಾ ಅಂತ ನಗದ್ ಬೇರೆ ಕೇಳು. ಆ ಗೂಬೆಗೋಸ್ಕರ ಎಷ್ಟು ಕಷ್ಟಪಟ್ಟೆ, ನಿತ್ಯಗೆಟ್ಟು ಮೇಕಪ್ ಮಾಡ್ಕೊಂಡೆ. ನಾನು ಅಷ್ಟು ಸುಲಭವಾಗಿ ಅವನನ್ನ ಬಿಟ್ಕೊಡಲ್ಲ, ಅವನನ್ನ ಮದ್ವೆ ಆಗೋಳು ನಾನು. ಅಕ್ಕಿ ಲೈಫಲ್ಲಿ ನನ್ನ ಬಿಟ್ಟು ಬೇರೆ ಯಾವ ಹುಡುಗಿಗೂ ಎಂಟ್ರಿ ಇಲ್ಲ. ಅಕಸ್ಮಾತ್ ಅಕ್ಕಿಲೇನಾದ್ರೂ, ನೋ ಚಾನ್ಸ್. ಅವನ ಮನಸ್ಸು ಹೈಜಾಕ್ ಆಗೋಕೆ ನಾನ್ ಬಿಡಲ್ಲ. ಅವಳೇನಾದ್ರೂ ನನ್ನ ಅದೃಷ್ಟ ಕಿತ್ಕೊಂಡ್ರೆ ನಾನು ಅವಳ ಪ್ರಾಣ ಕಿತ್ಕೋತೀನಿ. ಗಂಟೆ ನೋಡಿದ್ಯಾ? ಈಗ ಎಷ್ಟು ಗಂಟೆ ಗೊತ್ತಾ? 8:45. ಗಂಟೆ ಕಟ್ಕೊಂಡು ನಿನಗೇನಾಗ್ಬೇಕು? ನೀನೆಲ್ಲೋ 10:30 ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅನ್ಕೊಂಡೆ. ನಿನಗೆ ಬೆಳಗ್ಗೆ 8 ಗಂಟೆ ಅಂದ್ರೆ ಮಧ್ಯರಾತ್ರಿ ಅಲ್ವಾ? ನಾನ್ ಬೇಗ ಹೇಳಕ್ ಶುರು ಮಾಡಿ 1 ತಿಂಗಳಾಯ್ತು ಗೊತ್ತಾ ನಿನ್ಗೆ? ಹೌದಾ, ನಿನ್ ಚೇಂಜ್ ಆಗಾದೆ? ಗರ್ಲ್ ಫ್ರೆಂಡ್ ಪ್ರಭಾವನಾ? ಬೇಕಿದ್ರೆ ಅದಕ್ಕೇನು ಕೇಳು. ಏನು ಬೆಳಬೆಳಗ್ಗೆ ಶುರುವಾಗಿದೆ ಟಾಮ್ ಅಂಡ್ ಜೆರಿ ಜಗಳ? ನೀವೇ ಹೇಳಿ, ಫೀಲ್ಡ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಬೆಳಗ್ಗೆ ನಾನು ಬೇಗ ಹೇಳ್ತಲ್ವಾ? ನಿಜ ಅಂಜಲಿ, ಈಗ ಅಖಿಲ್ ಫುಲ್ ಟೈಮ್ ಕೆಲಸ ಮಾಡ್ತಿದ್ದಾನೆ, ಈಸ್ ರಿಯಲಿ ವರ್ಕಿಂಗ್ ಹಾರ್ಡ್. ಚಂದ್ರಿಕಾ, ಇವನು ತೊಳಮ್ಮ, ಎಲ್ಲ ಫೈಲು ನೋಡೋಕ್ಕಾಗಿಲ್ಲಮ್ಮ, ಒಂದು 7-8 ಬಾಕಿ ಇದೆ. ಟೆನ್ಷನ್ ಮಾಡ್ಕೋಬೇಡಿ ಮಾವ, ನಿಧಾನವಾಗಿ ನೋಡಿ. ಹೋಟೆಲ್ಗೆ ಓವನ್ನು ಮೆಟೀರಿಯಲ್ ತರಿಸಿದ್ದು 5.5 ಲಕ್ಷ ಆಗಿದೆ ಅಂತ ಇದೆ. ಆದರೆ ಅದರ ಐಟಮ್ಸ್ ಡೀಟೇಲ್ಸು ಕೊಟೇಷನ್ಸು ಯಾವುದು ಅದ್ರ ಜೊತೆನಲ್ಲಿ ಇಟ್ಟಿಲ್ಲ. ಇನ್ನೂ ಏನೇನೋ ಸಮಸ್ಯೆಗಳಿದ್ದಾವೆ, ಎಲ್ಲ ಇನ್ಕಂಪ್ಲೀಟ್ ಅಮ್ಮ. ಹೌದು ಮಾವ, ಕಂಪ್ಲೀಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಹೊಸ ಮ್ಯಾನೇಜರ್ಗೆ ಕೆಲಸ ಗೊತ್ತಿಲ್ಲ, ಜೊತೆಗೆ ಕ್ಲೈಂಟ್ಸ್ ಮೀಟಿಂಗ್ ಪ್ರಿಪೇರ್ ಆಗೋದಕ್ಕೆ 1 ವಾರ ಆಗೋಯ್ತು, ಹಾಗಾಗಿ ಕೆಲಸ ಬಾಕಿ ಉಳಿಯಿತು. ಯಾರಾದರೂ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ಜನರಲ್ ಮ್ಯಾನೇಜರ್ ಪೋಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, ಕಂಪ್ನಿ ಬೆಳೀತಾ ಇದೆ. ಇನ್ನೊಬ್ರು ಬೇಡ ಮಾವ, ಕೆಲಸ ಸ್ವಲ್ಪ ಜಾಸ್ತಿ ಆದರೂ ನಾವೇ ಮ್ಯಾನೇಜ್ ಮಾಡ್ಬೋದು, ನೋ ವರೀಸ್. ಕೆಲಸ ಕಷ್ಟ ಆಗಬಾರ್ದು, ಸುಲಭದಾಗಿ ಮಾಡೋ ಹಾಗಿದ್ರೆ ಸಂತೋಷವಾಗಿ ಮಾಡ್ಬೋದು.
ನೆಮ್ಮದಿ ಕಳಿಸ್ಕೊಂಡು ಸಂಪಾದನೆ ಮಾಡೋದು ಅಗತ್ಯ ಇಲ್ಲ. ಇನ್ನೂ ಕೆಲವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ಕೆಲಸ ಹಗುರ ಆಗಿ. ಎಂಪ್ಲಾಯಿ ಸಂಖ್ಯೆ ಜಾಸ್ತಿ ಆಗ್ತಿದ್ದ ಹಾಗೆ ಅವ್ರ ಸ್ಯಾಲರಿ ಅದು ಇದು ಅಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಮಾವ. ಈಗಿರೋ ಎಂಪ್ಲಾಯೀಸ್ನ ಇಟ್ಕೊಂಡು ಹೀಗಾದ್ರೂ ಮ್ಯಾನೇಜ್ ಮಾಡಬಹುದು ಅಂತ. ಲೋಡ್ ಜಾಸ್ತಿ ಆದ ತಕ್ಷಣ ಕ್ವಾಲಿಟಿಗೆ ಹೊಡೆತ ಬೀಳುತ್ತೆ. ಬಾಸ್ನಿಂದ ಹಿಡಿದು ವಾಚ್ಮೆನ್ವರೆಗೂ ಎಲ್ಲರೂ ಒಂದೇ. ಒಬ್ಬ ಕೆಲಸಗಾರನಿಗೆ ಇಂತಿಷ್ಟೇ ವರ್ಕ್ಲೋಡ್ ಅಂತ ಇರುತ್ತಮ್ಮ. ಅತ್ತೆ ದುಡ್ದ ಹಾಗೆ ದುಡಿಬಾರ್ದು, ಅದು ಯಾಂತ್ರಿಕ ಆಗತ್ತೆ. ಟೈಮ್ ಟೈಮ್ಗೆ ದೇಹ ಮನಸ್ಸಿಗೆ ವಿಶ್ರಾಂತಿ ಬೇಕು, ಆಗ ಬುದ್ಧಿ ಚುರುಕಾಗತ್ತೆ. ನನಗೇನು ಹೆವಿ ಅನ್ಸೋಲ್ಲ, ಅಖಿಲ್ ಇದ್ದಾನೆ, ಸಿದ್ಧಾರ್ಥ್ ಇದ್ದಾನೆ, ಮೂರು ಜನ ಹಂಚ್ಕೊಂಡು ಕೆಲಸ ಮಾಡ್ತೀವಿ. ಮೂರು ಜನ ಸೇರಿ 300 ಜನರ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಪ್ರಾಜೆಕ್ಟು ಸೈಟು ಅಂತ ಓಡಾಟದಲ್ಲೇ ಆಗೋಗುತ್ತೆ. ಸಿದ್ಧಾರ್ಥ್ಗೆ ಮೀಟಿಂಗು, ಕಾನ್ಫರೆನ್ಸು, ಪ್ರಾಜೆಕ್ಟ್ ಅಗ್ರಿಮೆಂಟು, ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳೋದು ಅದೇ ಆಗೋಗುತ್ತೆ. ಎಂಪ್ಲಾಯೀಸ್ ಅಪಾಯಿಂಟ್ಮೆಂಟು, ಮ್ಯಾನೇಜ್ಮೆಂಟು, ಅವರ ಸಂಬಳ ಹಾಗೂ ಅವ್ರ ರಜಾ, ಇದನ್ನೆಲ್ಲ ನೀನೇ ನೋಡ್ಕೋತೀಯ. ಈ ಇಬ್ಬರು ಹುಡುಗರಿಗೆ ಗೈಡ್ ಮಾಡೋದು ನೀನು, ಮನೆ ಕಡೆನೂ ನೀನೇ ಗಮನ ಕೊಡ್ತಿದ್ದೀಯ, ಇನ್ನೂ ಎಷ್ಟು ಅಂತ ಮಾಡ್ತೀಯ. ಮ್ಯಾನೇಜರ್ ಆಡಿಟರ್ ವರ್ಕ್ ನೀವೇ ಮಾಡ್ತಾ ಇದ್ರೆ ಅಲ್ಲಿಗೆ 60% ವರ್ಕ್ ನಿಮ್ಮದೇ ಆಗೋಗುತ್ತೆ. ಮೂರು ಹೊತ್ತು ಆಫೀಸಲ್ಲೇ ಇರಬೇಕಾಗತ್ತೆ, ಆಫೀಸೇ ನಿಮ್ಮ ಮನೆ ಆಗೋಗತ್ತೆ. ಬೇಡ ಬೇಡ, ಇನ್ನೊಬ್ರು ಯಾರನ್ನಾದರೂ ಅಪಾಯಿಂಟ್ ಮಾಡಿಕೊಳ್ಳೇಬೇಕು. ಅಪಾಯಿಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಮಾವ, ಆದರೆ ಅವರು ನಿಯತ್ತಾಗಿರ್ಬೇಕಲ್ಲ, ಅದೇ ದೊಡ್ಡ ಸಮಸ್ಯೆ. ಅತಿ ಬುದ್ಧಿವಂತರನ್ನ ಕರ್ಕೊಂಡು ಬಂದರೆ 6 ತಿಂಗಳು ಇರೋದಿಲ್ಲ, ಮೊದಲು 3 ತಿಂಗಳು ಕೆಲಸ ಕಲಿತಾರೆ, ಆಮೇಲೆ ದುಡ್ಡು ಮಾಡೋದು ಕಲಿತಾರೆ, ಆಮೇಲೆ ನಮ್ಮ ಕಂಪ್ನಿಗೆ ನಾಮ ಹಾಕಿ ಬೇರೆ ಕಂಪ್ನಿಗೆ ಸೇರ್ಕೋತಾರೆ. ಪರ್ಮನೆಂಟ್ ಬೇಸಿಸಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಣ, ಕಾಂಟ್ರಾಕ್ಟ್ ಬೇಡ. ಇಷ್ಟು ವರ್ಷ ನಮ್ಮ ಕಂಪ್ನಿಲೇ ವರ್ಕ್ ಮಾಡಬೇಕು ಅಂತ ಬಾಂಡ್ ಬರ್ಸ್ಕೋಬೇಕು. ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಬಾಂಡ್ ಮೇಲೆ ಕೆಲಸ ಮಾಡೋರು ಬಾಂಡೆಡ್ ಲೇಬರರ್ಸ್, ಮನಸ್ಸಿಲ್ಲದ ಮನಸ್ಸಿನಿಂದ ಕೆಲಸ ಮಾಡ್ತಿರ್ತಾರೆ, ಆಗ ಕೆಲಸ ಸರಿ ಹೋಗೋದಿಲ್ಲ. ಸರಿಯಾಗಿ ಕೆಲಸ ಆಗದೆ ಹೋದರೆ ಕಂಪ್ನಿಗೆ ಹೊರೆ. ನಮಗೆ ಬಾಂಡೆಡ್ ಲೇಬರ್ಸ್ ಬೇಡ, ಬಾಂಧವ್ಯ ಇರೋರಾಗಬೇಕು, ಕಂಪ್ನಿ ಜೊತೆ ಭಾವನಾತ್ಮಕ ಸಂಬಂಧ ಬೆಳೆಸೋರಾಗಬೇಕು. ಅಂಥವ್ರು ಯಾರಿದ್ದಾರೋ ನೋಡಿ. ಕಂಪ್ನಿ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಹಳೆ ಕಾಲದಲ್ಲಾಯ್ತು, ಈಗ ಬೆಳಿಗ್ಗೆ ಸೇರಿದ ಕಂಪ್ನಿನ ಸಂಜೆ ಬಿಡ್ತಾರೆ, ಬೇರೆ ನೋಡ್ಕೋತಾರೆ. ಹೌದು, ಕಂಪ್ನಿಗೆ ಲಾಯಲ್ ಆಗಿರೋದಿಲ್ಲ, ಅವ್ರ ಸ್ವಂತ ಲಾಭ ಮಾತ್ರ ನೋಡ್ಕೋತಾರೆ. ಇಮೋಷನ್, ಸೆಂಟಿಮೆಂಟ್ಸ್ ಇದಕ್ಕೆಲ್ಲ ಬೆಲೆನೇ ಕೊಡೋದಿಲ್ಲ. ಸಂಬಳ, ಬೋನಸ್ ಇದಷ್ಟೇ ಅವ್ರಿಗೆ ಇಂಪಾರ್ಟೆಂಟ್. ಅದು ಅವ್ರ ತಪ್ಪಲ್ಲಮ್ಮ, ಅವರವ್ರ ಅಗತ್ಯ. ಬಟ್ಟೆ ಪಾಡಿಗಾಗಿ ದುಡಿಯೋರು, ಸಂಸಾರ ಇರೋರು ಸಂಬಳಕ್ಕಾಗಿಯೇ ಕೆಲಸ ಮಾಡ್ತಾರೆ, ನಮಗೆ ಅಂಥವ್ರು ಬೇಡ. ಕಂಪ್ನಿಗೋಸ್ಕರ ಕೆಲಸ ಮಾಡೋರು, ಹಣಕಾಸಿನ ವ್ಯವಹಾರ ನಮ್ಮವ್ರ ಕೈನಲ್ಲಿದ್ರೇ ಒಳ್ಳೇದು. ಅಷ್ಟನಪ್ಪ ಅಂತವ್ರು ಸಿಗೋದು, ನಮ್ಮ ಕ್ಲೋಸ್ ಸರ್ಕಲ್ನಲ್ಲೇ ಯಾರಾದರೂ ಇದಾರ ಅಂತ ನೋಡಬೇಕು. ನೋಡೋಣ, ಹುಡುಕಿದ್ರಾಯ್ತು, ಅಲ್ಲಿ ತನಕ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಅರ್ಜೆಂಟ್ ಮಾಡೋದು ಬೇಡ. ಆದರೆ ಇದನ್ನೆಲ್ಲ ಜಾಸ್ತಿ ದಿನ ಮುಂದಕ್ಕೆ ಹಾಕೋಕ್ಕಾಗಲ್ಲ, ಅದಕ್ಕೆ ಕೆಲಸ ಪೆಂಡಿಂಗ್ ಇದ್ರೆ ನಮಗೆ ತಲೆನೋವು. ನಮ್ಮವರು ಯಾರಾದರೂ ಸಿಗ್ತಾರ ಅಂತ ನೋಡಬೇಕು. ಇನ್ 1 ತಿಂಗಳು ವೇಟ್ ಮಾಡ್ತೀರಾ? ನನ್ನ ಎಕ್ಸಾಮ್ಸ್ ಮುಗಿಯುತ್ತೆ, ನಾನೇ ಕಂಪ್ನಿಗೆ ಸೇರ್ಕೊಳ್ತೀನಿ. ನೀನ್ ಕೆಲಸ ಮಾಡ್ತೀಯ ಮಗಳೇ, ಜಾಣೆ ಇಷ್ಟಾದ್ರೂ ಹೇಳದಿಯಲ್ಲ, ನನಗೆ ಅದೇ ಸಂತೋಷ. ನನ್ನ ಮಗಳಿಗೂ ಜವಾಬ್ದಾರಿ ಬಂದಿದೆ, ಶಭಾಷ್. ಸನ್ನಿಧಿ ಅದಕ್ಕೇನೆ, ಆದರೆ ಹೇಗಿರುತ್ತೆ? ಇದನ್ನೆಲ್ಲೇ ಮರ್ತ್ಬಿಡ್ತಿದ್ದೆ, ಇವತ್ತು 11:30 ಬರ್ತೀನಿ ಅಂತ ಹೇಳಿದೆ, ಇಲ್ಲ 9:30 ಆಗೋಯ್ತು. ನಿನ್ ಟೈಮ್ ಚೆನ್ನಾಗಿತ್ತು ಇವತ್ತು. ನನ್ನ ಬೆನ್ನಿಂದನೇ ಬರಬೇಕಾಗಿತ್ತು ಟಾಂಟ್ ಮಾಡೋದಕ್ಕೆ, ಯಾಕೆ ಲೇಟ್ ಆಯಿತು?
ನೀನ್ ಬರ್ತೀಯ, ಉಪದೇಶ ಕೊಡ್ತೀಯ, ಅದನ್ನ ಕೇಳ್ಕೊಂಡು ಆಫೀಸ್ಗೆ ಹೋಗೋಣ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಈಗ ನಿನ್ನ ಒಬ್ಳ ಬಗ್ಗೆ ಗಮನ ಕೊಟ್ರೆ ಸಾಲದು, ಅಕ್ಕಿ ಮೇಲೂ ಸ್ವಲ್ಪ ಫೋಕಸ್ ಮಾಡ್ಬೇಕು. ನನಗೆ ಇವಾಗ ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಟೈಮ್ ಸಾಕಾಗ್ತಾ ಇಲ್ಲ. ಓ ಐ ಸಿ, ದಿನಕ್ಕೆ 24 ಗಂಟೆ ಟೈಮ್ ಇದ್ರೂ ಕಮ್ಮಿನೇ ಟೈಮ್ ಪಾಸ್ ಮಾಡೋದಿಕ್ಕೆ. ಜಾಗ ಬಿಡು, ನನಗೆ ಲೇಟ್ ಆಗ್ತದೆ. ಅಕಸ್ಮಾತ್ ಆ ಸನ್ನಿಧಿನ ಆಫೀಸಿಗೆ ಬರ್ತೀನಿ ಅಂತ ಹೇಳಿದಿದ್ರೆ ಏನ್ ಮಾಡ್ತಿದ್ದೆ? ಕರ್ಕೊಂಡು ಹೋಗ್ತಿದ್ದೆ, ಕಾರಲ್ಲಿ ತಾನೇ ಹೋಗ್ತಿರೋದು. ಅವಳಿಗೆ ಸಾಕಾಗುವಷ್ಟು ಜಾಗ ಇದೆ. ಬಿ ಸೀರಿಯಸ್, ಜೋಕ್ ಮಾಡಬೇಡ. ಹೇಳು, ಆ ಸನ್ನಿಧಿ ಹ್ಞೂ ನಾನು ಆಫೀಸಿಗೆ ಬರ್ತೀನಿ, ಕೆಲಸ ಮಾಡ್ತೀನಿ ಅಂತ ಹೇಳಿದಿದ್ರೆ ಏನ್ ಮಾಡ್ತಿದ್ದೆ? ಆಗ ಆಫೀಸ್ನಲ್ಲಿ ಅವಳೇ ಚೀಫ್ ಆಗಿರೋಳು, ಬಿಸ್ನೆಸ್ ನಡೆಸಿರೋಳು. ನಿನ್ ಬಾಯಿಂದ ಇದೇ ಡೈಲಾಗ್ಸ್ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಡೈಲಾಗ್ ಅಲ್ಲ ಇದು, ವಾರ್ನಿಂಗ್. ದಿವಾಳಿ ದಿವಾಳಿ ಆಗೋಕ್ಕೆ ಹೀಗೆ ಆಡಿದ್ರೆ ಯು ಆರ್ ಇನ್ ಡೇಂಜರ್. ಅವಳೇನಾದ್ರೂ ಆಫೀಸಿಗೆ ಬಂದ್ರೆ ನೀನು ಅಂಗಡಿನ ಬಂದ್ ಮಾಡ್ಬೇಕಾಗತ್ತೆ. ನನ್ನ ಅಂಗಡಿ ಬಂದಾದ್ರೆ ಬೀದಿಗೆ ಬೀಳೋದು ನೀನೆ. ಪ್ರತಿ ತಿಂಗಳು ನೇಲ್ ಪಾಲಿಶು, ಹೊಸ ಡ್ರೆಸ್ಸು, ಬ್ಯೂಟಿ ಪಾರ್ಲರ್ ಖರ್ಚು ಇದೆಲ್ಲ ಸೇರಿದ್ರೆ ಮಿನಿಮಮ್ ಅಂದರೂ 25,000 ರೂಪಾಯಿ ಖರ್ಚು ಬೇಕು. ಎಲ್ಲಿಂದ ಬರುತ್ತೆ ಅಷ್ಟು ದೊಡ್ಡು? ನನಗೆ ಪ್ರಾಫಿಟ್ ಆದರೆ ನಿನಗೆ ಪಾಕೆಟ್ ಮನಿ, ಇಲ್ಲ ಅಂದರೆ ಯಾಕೆ? ಥಿಂಕ್ ಮಾಡಿ ಭಯ ಆಗ್ತಿದ್ಯಾ? ಭಯ ಅಲ್ಲ, ನಿನ್ನ ಮೇಲೆ ಕೋಪ ಬರ್ತಾ ಇದೆ. ಅವಳು ಮನೇಲಿ ಇದ್ಕೊಂಡೆ ಆ ಮ್ಯಾನೇಜರ್ನ ಕೆಲ್ಸದಿಂದ ತೆಗ್ದು ಹಾಕೋ ಹಾಗೆ ಮಾಡಿದ್ಲು. ಅವಳೇನಾದ್ರೂ ಆಫೀಸಿಗೆ ಬಂದ್ರೆ ನಿನ್ ಜಾತಕ ತೆಗೆದು ಜನ್ಮ ಜಾಲಾಡ್ತಾಳೆ, ಗ್ರಹಚಾರ ಬಿಡಿಸ್ತಾಳೆ. ಆಗೇನ್ ಮಾಡ್ತೀಯ? ಮೊನ್ನೆ ಹಾಗೆ ಗೊಳ್ಳೋ ಅಂತ ಆದ್ರೆ ಯಾರು ಕರ್ಗೋದಿಲ್ಲ. ಎಸ್ಕೇಪ್ ಆಗೋಕೆ ಬೇರೆ ಯಾವ ದಾರಿ ಹುಡುಕ್ತೀಯ? ಹುಡುಕ್ಬೇಕಾಗಿಲ್ಲ, ನಾನು ಹೆಜ್ಜೆ ಇಟ್ಟಲ್ಲಿ ಹೊಸ ದಾರಿ ಹುಟ್ಟತ್ತೆ. ಒಂದಲ್ಲ, ಇಂಥ 100 ಸಮಸ್ಯೆ ಎದುರಾಗಿ ಅದನ್ನ ಸಾಲ್ವ್ ಮಾಡೋಕ್ಕೆ ನನ್ನ ಹತ್ರ 108 ಪ್ಲಾನ್ಗಳಿವೆ. ಸನ್ನಿಧಿ ಎಸ್ ಅಂದ್ರೆ ನೋ ಅಂತ, ನೋ ಅಂದ್ರೆ ಎಸ್ ಅಂತ ಅವಳ ಬಾಯಲ್ಲೇ ಹೇಳಿಸ್ತೀನಿ. ಜೋಕ್ ಚೆನ್ನಾಗಿದೆ ಆದ್ರೆ ನಗು ಬರ್ತಾ ಇಲ್ಲ. ಸಾರಿ, ಮನೇಲೆಲ್ಲ ಚೆನ್ನಾಗಿದ್ದಾರಾ? ಮನೇಲಿ ಚೆನ್ನಾಗಿದ್ರೆ ಸಾಕ, ನಾನ್ ಚೆನ್ನಾಗಿರೋದು ಬೇಡವಾ? ನನ್ನನ್ನು ವಿಚಾರಿಸಲ್ವಾ? ಏನು ವಿಚಾರ ಯಾರಿಗೆ ಬೇಕು, ಅಕ್ಕನ ವಿಚಾರ ಹೇಳು ಸಾಕು. ಏನ ಏನ್ ಹೇಳಿದ್ರಿ? ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ನೀವ್ ಹೇಗಿದ್ದೀರಾ ಅಂತ ಕೇಳೋ ಅವಶ್ಯಕತೆ ಇಲ್ಲ ಬಿಡಿ, ನಿಮ್ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ಜಿಮ್ಗೆ ಹೋಗಿ ಕಸರತ್ ಮಾಡಿ ಕಲ್ ಗುಂಡಾಗಿದ್ದೀರಾ ಅಂತ. ನನಗೆ ಒಂದು ಡೌಟು ಕೇಳ. ಏನ್ ಡೌಟು? ನಿಮಗೆ ನಮ್ಮನೇಲಿ ಯಾರೋ ಪರಿಚಯದವ್ರು ಇದ್ದಾರೆ. ಯಾರದು? ಯಾರ ಪರಿಚಯ ಇದೆ? ನನ್ಗ ನಿಮ್ಮನೆಲ್ಲ ಯಾರು ಪರಿಚಯ ಇದ್ದಾರೆ? ನಿಮ್ಗೆ ಯಾಕೆ ಆ ಡೌಟ್ ಬಂತು? ಯಾರು ಪರಿಚಯ ಇಲ್ಲದೆ ಇದ್ರೆ ಇಷ್ಟೊಂದು ಕಾಳಜಿ ಯಾಕೆ? ನಮ್ಮನೆಯವರು ಚೆನ್ನಾಗಿರ್ಲಿ ಬಿಡ್ಲಿ, ಅದರಿಂದ ನಿಮ್ಗೇನು ವ್ಯತ್ಯಾಸ ಆಗತ್ತೆ? ನೀವು ಸಾಹಿತ್ಯ ಓದ್ಕೊಂಡಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಬಸವಣ್ಣ ಅವ್ರ ವಚನ ಗೊತ್ತಾ ನಿಮ್ಗೆ? ಇವನ್ ಯಾರವ ಇವನ್ ಯಾರವ ಇವನ್ ಯಾರವ ಎಂದೆಣಿಸಯ್ಯ. ಇವನಮ್ಮವ 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 ಎಂದೆಣಿಸಯ್ಯ. ಎಲ್ರು ನಮ್ಮವ್ರೇ ಅನ್ನೋ ಪ್ರೀತಿಯಿಂದ ಕೇಳ್ದೆ. ಇದು ಮಧ್ಯಾಹ್ನ ಊಟದ ಹೊತ್ತು, ಉದ್ದುದ್ದ ಫಿಲಾಸಫಿ ಹೇಳಿದ್ರೆ ಅಡ್ಡಡ್ಡ ಮಲಗ್ಬಿಡ್ತೀನಿ ಅಷ್ಟೇ. ಸಾರಿ, ಆಫೀಸಲ್ಲಿ ಇದ್ದೀನಿ, ಜಾಸ್ತಿ ಮಾತಾಡೋ ಹಾಗಿಲ್ಲ. ನಿಮ್ಮ ಪ್ರಶ್ನೆ ನನ್ನ ಉತ್ತರ ಎಂದಿನಂತೆ ಇಂದು. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅದಕ್ಕೆ ಮಾಡಿ ತಿಂಡಿ ಚೆನ್ನಾಗಿತ್ತು, ಅದಕ್ಕೇನು ಚೆನ್ನಾಗಿದೆ. ಅವನು ಹುಡುಕೋ ಪ್ರಯತ್ನ ಮಾಡಲ್ಲ, ಅಕಸ್ಮಾತ್ ಹುಡುಕಿದ್ರು ಕಂಡಿಡಿಲೇಬೇಕು ಅನ್ನೋ ಹಠ ಏನೂ ಇಲ್ಲ. ಒಮ್ಮೆ ಹುಡುಕಿ ಸಿಗ್ಲಿಲ್ಲ ಅಂತ ಸುಮ್ಮನಾಗ್ತಾರೆ.
ಅಕಸ್ಮಾತ್ ಹುಡುಕ್ದ ಅಂತ ಇಟ್ಕೋ. ಆಗ ಹೇಗ್ ಗೊತ್ತಾಗುತ್ತೆ ಅವ್ನು ಹುಡುಕೋದು ಅನುನ, ನಾನು ಅನು ಅಲ್ಲ. ಅವನು ಎದುರಿಗೆ ಬಂದು ನಿಂತರು ಫೋನ್ ಮಾಡ್ತಿರೋದು ನಾನು ಅಂತ ಗೊತ್ತಾಗಲ್ಲ. ಹಾಗೆ ಹೇಳ್ಬೇಡ, ಹೆಚ್ಚಿನ ಕ್ರೈಮ್ ಕೇಸ್ನಲ್ಲಿ ಆಗೋದೇ ಹೀಗೆ. ಮೊದಲು ಮೊಬೈಲ್ ಡೀಟೇಲ್ಸ್ ತೆಗಿಸ್ತಾರೆ, ಆಮೇಲೆ ಕ್ರಿಮಿನಲ್ನ ಪತ್ತೆ ಮಾಡ್ತಾರೆ. ಏ, ನಾನು ಕ್ರಿಮಿನಲ್ ಅಲ್ಲ, ಫೋನ್ ಮಾಡಿ ಅಕ್ಕನ ಬಗ್ಗೆ ಕೇಳ್ತೀನಿ, ಅದು ಕ್ರೈಮ್ ಅಲ್ಲ. ಸುಳ್ಳು ಹೆಸರಲ್ಲಿ ಫೋನ್ ಮಾಡ್ತಾ ಇದೆಯಾ? ಮನ್ಸ್ ಮಾಡಿದ್ರೆ ನಿನ್ನ ಹುಡ್ಕೋದೇನು ಕಷ್ಟ ಆಗಲ್ಲ. ಅಖಿಲ್ಲು ಶ್ರೀಮಂತ್ರ ಮನೆ ಹುಡುಗ, ಪೊಲೀಸಿಗೆ ಲಂಚ ಕೊಟ್ರೆ ಸಾಕು, ನಿನ್ನ ಫೋನ್ ನಂಬರ್ ಅಷ್ಟೇ ಅಲ್ಲ, ನಿನ್ನ ಪೂರ್ತಿ ಜಾತಕನು ಪತ್ತೆ ಮಾಡ್ಬೋದು. ಏಯ್, ಹೆದರಿಸ್ಬೇಡ ನನ್ನ, ಪ್ರತಿಯೊಂದನ್ನು ತುಂಬ ಯೋಚನೆ ಮಾಡಿ ಮಾಡಿದ್ದೀನಿ. ಅವನೇನು ಮಹಾ ಬುದ್ಧಿವಂತ ಅಂತ ನನಗೆ ಗೊತ್ತಿಲ್ವಾ? ದಿನ ಎರಡು ಹೊತ್ತು ಪಿಟೀಲ್ ಕೊಯ್ದಿದ್ದು ಸುಮ್ಮನೆನಾ? ಎಷ್ಟು ದಿನ ನಡೆಯುತ್ತೆ ಇನ್ನೇನು ನಾಟಕ? ಇನ್ನು ಜಾಸ್ತಿ ದಿನ ಇಲ್ಲ ಸ್ಮಿತಾ, ಸ್ಟಾಪ್ ಮಾಡ್ತೀನಿ. ಅಖಿಲಿಂದ ನನಗೇನೋ ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತಿಲ್ಲ ಕಣೆ. ಅವ್ರು ಹೇಳೋದು ಅಕ್ಕನ ಅಡುಗೆ ಬಗ್ಗೆ, ಅವಳ ಆರೋಗ್ಯದ ಬಗ್ಗೆ, ಅದನ್ನು ಬಿಟ್ಟರೆ ಅಕ್ಕನ ಮನಸ್ಸಿನ ಬಗ್ಗೆ, ಅಕ್ಕ ಭಾವ ನಿಜವಾಗ್ಲೂ ಹೇಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಣೆ. ಅಕ್ಕ ಭಾವ ಜಗಳ ಆಡ್ತಿರೋದು ಭವಿಷ್ಯ ಅಖಿಲ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ಫೋನ್ ಮಾಡೋದನ್ನು ನಿಲ್ಲಿಸ್ಬಿಡ್ತೀನಿ, ಸಿಮ್ ಚೇಂಜ್ ಮಾಡ್ಕೋತೀನಿ. ಸಿಮ್ ಚೇಂಜ್ ಮಾಡಿದ್ರೆ ನಂಬರ್ ಬದಲಾಗುತ್ತೆ, ನಿಮ್ಮ ಫ್ರೆಂಡ್ಶಿಪ್ಪು ಬದಲಾಗುತ್ತೋ ಇಲ್ಲ ಹೀಗೆ ಬೆಳೀತಾ ಹೋಗುತ್ತೋ. ಅಂದರೆ ಏನರ್ಥ? ಸ್ನೇಹನ, ಪ್ರೀತಿನ, ನೆಕ್ಸ್ಟ್ ಏನು? ನಿನ್ನ ತಲೆ, ನಾನು ಆ ಥರ ಹುಡುಗಿನ ಹೇಳು? ಪ್ರೈಮರಿ ಸ್ಕೂಲಿಂದ ಫ್ರೆಂಡ್ ಆಗಿದ್ಯಾ ಸುಮ್ಮನೆ ತಂಡಕ್ಕೆ ಅಲ್ವೇ? ಅಕ್ಕನಿಗೋಸ್ಕರ ಈ ನಾಟಕ ಪೇಚಾಟ ಅದು ಗೊತ್ತಿದ್ದು ಕೇಳ್ತೀಯಲ್ಲ. ಲ್ಯಾಂಡ್ ಫೋನ್, ಮೊಬೈಲ್ ಫೋನ್ ಎಲ್ಲಕ್ಕೂ ಮಾಡಾಯ್ತು. ಎಷ್ಟು ಫೋನ್ ಇದ್ದ ಏನು ಪ್ರಯೋಜನ? ಒಂದು ಸಿಗ್ತಾ ಇಲ್ಲ, ಏನು ಮಾಡೋದೀಗ? ಮಾವ, ಪೇಪರ್. ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನಕ್ಕೆ ಹೋಗ್ಬಿಟ್ಟೆ, ಆಮೇಲೆ ಫೈಲ್ ನೋಡ್ತಾ ಕೂತ್ಕೊಂಡೆ, ಪೇಪರೇ ಓದೋಕ್ಕಾಗಿಲ್ಲ. ಈಗ ಓದೋವಷ್ಟು ಟೈಮ್ ನನಗಿಲ್ಲ. ಎಲ್ಲಿ ಹೋಗಿದ್ದಾಳೆ ಚಂದ್ರಿಕಾ? ಅಕ್ಕ ಈಗ ಆಫೀಸಲ್ಲಿ ಇರ್ತಾರೆ. ಆಫೀಸಲ್ಲೂ ಇಲ್ವಂತಮ್ಮ, ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಸಿದ್ಧಾರ್ಥ ಹೇಳ್ದ, ಅವನಿಗೂ ಪುರುಸೊತ್ತಿಲ್ಲ, ಅಕ್ಕಿಲ್ಲೂ ಇಲ್ಲ. ಅವನು ಎಲ್ಲೋ ಹೊರಗಡೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆಯಂತೆ, ಅಲ್ಲಿ ಹೋಗಿದ್ದಾನೆ. ಏನಾದರೂ ಅರ್ಜೆಂಟ್ ಇತ್ತ ಮಾವ? ಆಸ್ಪತ್ರೆಗೆ ಹೋಗ್ಬೇಕಮ್ಮ, ಮಧ್ಯಾಹ್ನದ ಹೊತ್ತಿಗೆ ಸಿಗ್ತೀನಿ ಅಂತ ಹೇಳಿದ್ರು ಡಾಕ್ಟ್ರು. ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಇನ್ನೊಂದು ಅರ್ಧ ಗಂಟೆಲೇ ಹೋಗ್ಬೇಕಲ್ಲಮ್ಮ. ಅದಕ್ಕೆ ಚಂದ್ರಿಕಾಗೆ ಫೋನ್ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಏನು ಮಾಡೋದೀಗ? ಯಾವ ಆಸ್ಪತ್ರೆ ಮಾವ? ಅದೇ ನಮ್ಮ ಡಾಕ್ಟರ್ ಅಶೋಕ್ ಇದ್ದಾರಲ್ಲ, ಅದೇ ಆಸ್ಪತ್ರೆ. ಏನು ಹೆಸರದು? ಗಂಟ್ಲಲ್ಲಿದೆ, ಬರ್ತಾ ಇಲ್ಲ ಈಚೆಗೆ. ಸುರಕ್ಷಾ ಆಸ್ಪತ್ರೆನಾ? ಹಾಂ ಹಾಂ, ಅದೇ ಸುರಕ್ಷಾ ಆಸ್ಪತ್ರೆ. ನಿನಗೆ ಯಾಕೆ ಗೊತ್ತು? ಮೊನ್ನೆ ನನಗೆ ಹುಷಾರಿಲ್ಲದೆ ಇದ್ದಾಗ ಅದೇ ಆಸ್ಪತ್ರೆಗೆ ಹೋಗಿದ್ವಿ. ಓ ಹೌದೌದು, ಸಿದ್ಧಾರ್ಥ ಕರ್ಕೊಂಡೋಗಿದ್ದಲ್ಲ ನಿನ್ನ, ಅದೇ ಆಸ್ಪತ್ರೆಗೆ. ಅವರೆಲ್ಲ ಆಫೀಸ್ಗೆ ಹೊರಡೋವಾಗಲೇ ನಾನು ಹೇಳಬೇಕಾಗಿತ್ತು, ನಾನು ಮರೆತುಬಿಟ್ಟೆ, ಚಂದ್ರಿಕಾನು ಜ್ಞಾಪಿಸ್ಲಿಲ್ಲ. ಇರು ಮಾವ, ಈಗ ಅದಕ್ಕೋಸ್ಕರ ಅವ್ರಿಗೇನು ಫೋನ್ ಮಾಡೋದು ಬೇಡ, ನಾನು ಕರ್ಕೊಂಡು ಹೋಗ್ತೀನಿ. ನೀನು ಕರ್ಕೊಂಡು ಹೋಗ್ತೀಯಾ? ಹ್ಞೂ, ಅನುಮಾನ ಯಾಕೆ? ದಾರಿ ಚೆನ್ನಾಗಿ ಗೊತ್ತು ಮಾವ ನನಗೆ. ಸುಮ್ಮನೆ ತೊಂದರೆ ಯಾಕೆ ಅಂತ? ತೊಂದರೆ ಏನಿದೆ ಇದರಲ್ಲಿ? ಈ ಮನೆ ಸೊಸೆಯಾಗಿ ಬಂದು ನನ್ನ ಸೇವೆ ಮಾಡೋ ಹಣೆ ಬರ ನಿಂತಾಗ್ಬೇಕು. ನಾನಿರೋ ತನಕ ನಿನಗೆ ಇದರಿಂದ ಮುಕ್ತಿ ಇಲ್ಲಮ್ಮ. ಪದರೆ ಸರ, ಇತ್ತೀಚೆಗಂತೂ ಪ್ರತಿಯೊಂದು ನೀನೇ ಮಾಡ್ತಿದ್ದೀಯ. ಪದರೆ ಸರ, ಇದು ಸೇವೆ ಅಲ್ಲ ಮಾವ, ನನ್ನ ಕರ್ತವ್ಯ. ಡ್ರೈವರ್ಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ, 10 ನಿಮಿಷ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಪದ ನೀನಿ ರೇ ರೇ ಗ ಪದರೆ ಗರೇ ಪದ ಪದರೆ ಸರೇ. ಪ್ರದೀಪ್ ಅವ್ರ ಮನೆ ಇದೇನಾ? ಹೌದು. ನಮಸ್ಕಾರ, ಒಳಗೆ ಬನ್ನಿ. ನೀವೇನಾ ಅವ್ರ ತಂದೆ? ಹೌದಪ್ಪ, ಪ್ರದೀಪ ನನ್ನ ಒಬ್ಬನೇ ಮಗ. ನಿಮ್ಗಳು ಪರಿಚಯ ಆಗಲಿಲ್ಲ, ಕ್ಷಮಿಸಿ. ನೀವು ಇದು ಮೊದಲನೇ ಸರಿ ನೋಡ್ತಿರೋದು, ಅದಕ್ಕೆ ಕೇಳಿದೆ. ಏ, ಮನೇಲೇ ಇದ್ದಾನಲ್ಲೋ, ಊರೆಲ್ಲ ಹುಡುಕ್ತಾ ಇದ್ದೀವಿ. ನನಗೆ ಗೊತ್ತಿತ್ತು ಅವನು ಇಲ್ಲೇ ಸಿಗ್ತಾನೆ ಅಂತ. ನಮಸ್ಕಾರ ಸರ್.
ಕಾಲೇಜ್ ಹೋಗಿದ್ವಿ, ನೀನ್ ಇರ್ಲಿಲ್ಲ. ಎಲ್ಲಿ ಅಂತ ಹುಡ್ಕೋದ ನಿನ್ನ? ಕೈಗೆ ಸಿಗಲ್ಲ ಅಂತೀಯ? ಪ್ರದೀಪ, ಇವ್ರ ಯಾರಪ್ಪ? ನಿನ್ ಸ್ನೇಹಿತ ಕೊಲೀಗ್ಸ? ಒಳಗಡೆ ಕರಿ, ಕೂತ್ಕೊಂಡು ಮಾತಾಡಿ. ಸರ್, ನಾವು ಸ್ನೇಹಿತರೆ ಬಿಡಿ ಸರ್, ಇಲ್ಲೇ ಕೂತ್ಕೊಂಡು ಮಾತಾಡ್ತೀವಿ. ನೀವು ಒಳಗೆ ಹೋಗಿ ಸರ್, ಹೋಗಿ ಸರ್. ಯಾಕೆ ಕಣ್ಣ ಮುಚ್ಚಾಲೆ? ನಾವೇನ್ ಮಕ್ಕಳಾಟಾಡ್ತಾ ಇದೀವ? ನಮ್ ದುಡ್ಡು ನಮಗ್ ಕೊಟ್ರೆ ನಿನ್ ಮರ್ಯಾದೆ ಉಳಿಯತ್ತೆ ಪ್ರದೀಪ. ದಯವಿಟ್ಟು ಮೆಲ್ಲಗ್ ಮಾತಾಡಿ. ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಇದನ್ನ ಹೇಳ್ತಾ 3 ತಿಂಗಳಾಯ್ತು. ನಿಮ್ ದುಡ್ಡು ಕೊಟ್ಬಿಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ದುಡ್ಡು ಕೇಳಿದ್ರೆ ಟೈಮ್ ಕೇಳ್ತೀಯ? ಆಗಲ್ಲ, ಮನೆ ಬಾಗ್ಲಿ ಬಂದಿದ್ವಿ, ಬರೀ ಕೈಲಿ ಹೋಗಲ್ಲ. ನೀನ್ ದುಡ್ಡು ಕೊಡೋವರೆಗೂ ಇಲ್ಲೇ ಕೂತಿರ್ತೀವಿ. ದುಡ್ಡು ಬೇಕೇ ಬೇಕು ಇವತ್ತು. ಇಲ್ಲೇ ಇದ್ರೆ ಮನೆಯವರಿಗೆಲ್ಲ ಗೊತ್ತಾಗುತ್ತೆ, ಅಪ್ಪ ಅಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಂತಾರೆ. ಅನಾಹುತ ಆಗೋಕ್ಕೂ ಮೊದಲು ಇವ್ರನ್ನಿಲ್ಲಿಂದ ಕಳಿಸೋದೇ ಒಳ್ಳೇದು. ದುಡ್ಡು ಕೊಡದೆ ಇವ್ರು ಹೋಗೋರಲ್ಲ, ಏನ್ ಮಾಡಲಿ? ಸರಿ, ವಾಣಿ ಕೊಟ್ಟಿದ್ದೀನೋ ವಾಪಸ್ ತಗೊಳ್ಳೋದು, ಇರೋಷ್ಟನ್ನ ಕೊಟ್ಟು ಇವ್ರಿಗೆ ಸಮಾಧಾನ ಮಾಡಿ ಕಳಿಸೋದು. ಇದಿಷ್ಟಿಟ್ಕೊಳ್ಳಿ, ಮುಂದಿನ ತಿಂಗಳ ಸಂಬಳದಲ್ಲಿ ಇನ್ನೊಂದು ಸ್ವಲ್ಪ ಕೊಡ್ತೀನಿ. ಇಷ್ಟೇನಾ? ನಿನ್ನ ಹುಡ್ಕಕ್ಕೆ ಊರೆಲ್ಲ ಸುತ್ತಾಡಿದೀವಿ, ಇದು ಪೆಟ್ರೋಲ್ಗೂ ಸಾಲಲ್ಲ. ಇರಲಿ, ಇಟ್ಕೊಳ್ಳೋ. ಏ ಪ್ರದೀಪ, ಇದು ಸಾಲದ ಲೆಕ್ಕನೂ ಅಲ್ಲ, ಬಡ್ಡಿ ಲೆಕ್ಕನೂ ಅಲ್ಲ. ನೀನು ತಡ ಮಾಡಿದ್ರಿಂದ ಕಟ್ತಾ ಇರೋ ದಂಡ ಇದು. ಮುಂದಿನ ತಿಂಗಳ ಮೊದಲನೇ ವಾರ ಬರ್ತೀವಿ, ಮಾತಿಗೆ ತಪ್ಪಿದ್ರೆ ನಿನ್ನ ನಾಲ್ಗೇನೆ ಇರಲ್ಲ. ನಿನ್ನ ದುರಂತಕ್ಕೆ ನೀನೇ ಹೊಣೆ, ನಾವಲ್ಲ. ಬಳಿ ಬಂದು ಹಾಕಿತು ಎನ್ನೆವೆ ಅಮ್ಮ. ನನ್ ಚಿನ್ನ ಮರಿ, ಕೈ ಕಾಲು ತೊಳ್ಕೋ, ಅಜ್ಜಿ ತಿಂಡಿ ಕೊಡ್ತಾರೆ, ತಿಂಡಿ ತಿನ್ನು ಆಯ್ತಾ? ಅಮ್ಮ, ಹೊರ್ಗಡೆ ಹೋಗ್ತಿದ್ಯಾ? ನಾನು ಬರ್ಲಾ? ಬೇಡ ಕಂದ, ನೀನು ಹೋಮ್ವರ್ಕ್ ಮಾಡು. ನೀನ್ ಬಂದ್ರೆ ಅದು ಬೇಕು ಇದು ಬೇಕು ಅಂತೀಯ, ನೆಮ್ಮದಿಯಾಗಿ ಸೇರಿ ಆರ್ಸೋಕ್ ಆಗಲ್ಲ ಕಣೆಯ. ಅಂಗಡಿಗೆ ಹೋಗ್ತಿದ್ಯಾ? ನಾನು ಬರ್ತೀನಿ, ನಂಗೂ ಡ್ರೆಸ್ ಬೇಕು. ನಿಂಗೆ ಯಾವ ಕಲರ್ ಡ್ರೆಸ್ ಬೇಕು ಹೇಳು, ನಾನೇ ತಗೊಂಡು ಬರ್ತೀನಿ. ಹಠ ಮಾಡಬಾರ್ದು, ಜಾಣ ಮರಿ ಅಲ್ವಾ ನೀನು? ನನಗೆ ಪ್ಯಾಂಟ್ ಬೇಕು, ಜೀನ್ಸ್ ಪ್ಯಾಂಟ್. ಪ್ಯಾಂಟ್ ಯಾಕೆ ಕಂದ? ಅದು ಮೊಣಕೈಯಷ್ಟು ಉದ್ದನೂ ಇರಲ್ಲ, ರೇಟ್ ಮಾತ್ರ ಸೀರೆಗಿಂತ ದುಬಾರಿ. ನಿಂಗೆ ಎರಡು ಒಳ್ಳೆ ಫ್ರಾಕ್ ತಗೊಂಡು ಬರ್ತೀನಿ, ಹಠ ಮಾಡಬಾರ್ದು, ಜಾಣ ಮರಿ ನೀನು. ಸುನೀತಾ ಕಾಯ್ತಾ ಇರ್ತಾಳೆ, ನಾನು ಹೋಗ್ಬರ್ತೀನಿ. ಇಲ್ಲಿಟ್ಟೆ ಬೀರುನಲ್ಲಿ ಇಟ್ಟಿಲ್ಲ, ಎಡಗೈಲಿಟ್ಟೆ ಅನ್ಸುತ್ತೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲೇ ತಡ ಆಗ್ಬಿಟ್ರೆ ಅಲ್ಲಿ ಹೋದ್ಮೇಲೆ ಸೀರೆನ ಆಯ್ಕೆ ಮಾಡೋಕೆ ಆಗಲ್ಲ, ಗಡಿಬಿಡಿಲಿ ಯಾವ್ದು ಸಿಗುತ್ತೋ ಅದನ್ನೇ ತಗೊಂಬರೋ ಹಂಗಾಗ್ಬಿಡುತ್ತೆ. ಛೇ, ಎಲ್ಲಿಟ್ಟೆ? ರೀ, ನೀವ್ ಅವಾಗ್ಲೇ ದುಡ್ಡು ಕೊಟ್ರಲ್ಲ, ಅದನ್ನ ಬ್ಯಾಗಲ್ಲಿ ಇಟ್ಟಿದ್ ನೆನ್ಪು ಈಗ ಸಿಗ್ತಾ ಇಲ್ಲ. ನಿಮ್ಗೇನಾದ್ರೂ ನೆನ್ಪಿದ್ಯಾ? ನಾನೇ ತಗೊಂಡಿದ್ದೀನಿ. ರೀ, ತಮಾಷೆ ಮಾಡಬೇಡಿ. ಸುನೀತಾ ಬರ್ತೀನಿ ಅಂದಿದ್ದಾಳೆ, ಇಬ್ರು ಒಟ್ಟಿಗೆ ಹೋಗ್ತಿದ್ದೀವಿ ಸೀರೆ ತರೋಕೆ. ಅವಳು ಸೀರೆ ನೋಡೋದ್ರಲ್ಲಿ ಎಕ್ಸ್ಪರ್ಟ್. ಇನ್ನೊಂದಿನ ಹೋಗ್ಬೋದು, ದುಡ್ಡು ಅಡ್ಜಸ್ಟ್ ಆಗ್ಲಿ. ಇವತ್ ಕೈಲಿ ಇದೆಯಲ್ಲ ದುಡ್ಡು. ಅರ್ಜೆಂಟ್ ಯಾರಿಗೋ ಕೊಡ್ಬೇಕಿತ್ತು, ಕೊಟ್ಟೆ, ಖಾಲಿ ಆಯ್ತು. ಬೇಜಾರು ಮಾಡ್ಕೋಬೇಡ, ಇನ್ಯಾವಾಗ್ಲಾದ್ರೂ ತಗೋಬಹುದು ಖಂಡಿತ. ನಿಜವಾಗ್ಲು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಯಾಕ್ರಿ ಹೀಗ್ ಮಾಡಿದ್ರಿ? ಪರಿಸ್ಥಿತಿ ಹಾಗೆ ಬಂತು, ನಾನೇನ್ ಮಾಡ್ಲಿ ವಾಣಿ.
ಸುನೀತಾ ಫೋನ್ ಮಾಡ್ತಿದ್ದಾಳೆ, ರೆಡಿನಾ ಹೊರಡೋದ ಅಂತ ಕೇಳ್ತಾಳೆ. ಏನ್ ಹೇಳಿ? ನಾನೇ ಬಾ ಹೋಗೋಣ ಅಂತ ಕರೆದಿದ್ದೆ, ಈಗ ಬೇಡ ಅಂದ್ರೆ ಯಾಕೆ ಅಂತ ಕೇಳ್ತಾಳೆ. ಹೇಳು, ಇವತ್ತು ತೊಂದರೆ ಇದೆ, ಇನ್ನೊಂದಿನ ಹೋಗೋಣ ಅಂತ ಹೇಳು. ಏನ್ ತೊಂದರೆ ಅಂದ್ರೆ ಏನ್ ಹೇಳಿ? ದುಡ್ಡಿಲ್ಲ, ಬಲ್ಗೈಲಿ ಕೊಟ್ಟು ಎಡಗೈಲಿ ವಾಪಸ್ ತಗೊಂಡ್ರು ನನ್ ಗಂಡ ಅಂತ ಹೇಳ. ನಾಚಿಕೆ ಆಗ್ತಿದೆ ನನ್ ಗಂಡನ್ ಜೇಬಲ್ ನಯಾ ಪೈಸಾ ದುಡ್ಡಿಲ್ಲ ಅಂತ ಹೇಳೋಕೆ. ಏನ್ ಪಾಪ ಮಾಡಿದ್ನೋ, ನನ್ನ ಆಸೆ ಎಲ್ಲ ಮಣ್ಪಾಲು. ಹೇಗಿದ್ದೀರಾ ನೀವು? ಏನ ನಾನು ಹೇಗಿದ್ದೀನಿ ಅಂತನಾ? ಹೈಟ್ 5.8, 61 ಕೆಜಿ, ಕಲರ್ ಕಪ್ಪೇನಿಲ್ಲ, ಆದ್ರೆ ಹೇಳ್ಕೊಳ್ಳೋಷ್ಟು ಬೆಳಗೂ ಇಲ್ಲ. ರೀ ಸಾಕು, ನಾನ್ ನಿಮ್ಮನ್ನ ವರ್ಣನೆ ಮಾಡಿ ಅಂತ ಕೇಳಲಿಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಅದೇ ಆಶ್ಚರ್ಯ ಆಯ್ತು. ಮೊದಲು ನೀವು ಕೇಳೋ ಪ್ರಶ್ನೆನೆ ಮನೇಲಿ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ ಅಂತ ಕೇಳಲ್ಲ. ಇವಾಗ ಕೇಳ್ತಾ ಇದ್ದೀನಲ್ಲ, ಉತ್ತರನೂ ಕೊಟ್ಟಾಯ್ತು ನೀವು. ಅನು, ನಿಮ್ಮ ಕಾಲೇಜ್ ಕ್ಯಾಂಟೀನ್ ಹೇಗಿರುತ್ತೆ, ಊಟ ಚೆನ್ನಾಗಿರುತ್ತಾ? ಗೊತ್ತಿಲ್ಲ, ನಾನು ಕ್ಯಾಂಟೀನಲ್ಲಿ ತಿನ್ನಲ್ಲ, ಮನೆಯಿಂದ ಡಬ್ಬ ತಗೊಂಡು ಹೋಗ್ತೀನಿ. ಆದರೆ ತಿನ್ನೋದು ಮಾತ್ರ ಕ್ಯಾಂಟೀನಲ್ಲಿ ಕೂತ್ಕೊಂಡೆ. ಓಹ್, ನಾನು ಬಂದರೆ ನಿಮ್ಮ ಡಬ್ಬ ಶೇರ್ ಮಾಡ್ಕೋತೀರಾ? ಅನು, ನಿಮ್ಮ ವಾಯ್ಸ್ ತುಂಬ ಫ್ಯಾಮಿಲಿಯರ್ ಅಂತ ಅನ್ಸುತ್ತೆ. ಇರ್ಬೋದು, ಕೆಲವೊಮ್ಮೆ ನನಗೂ ಹಾಗೆ ಅನ್ಸುತ್ತೆ. ಡೈಲಿ ಮಾತಾಡ್ತೀವಲ್ಲ, ಅದಕ್ಕಿರ್ಬೋದು. ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಯಾರೋ ನನ್ನ ಹಾಗೆ ಮಾತಾಡ್ತಾರೇನೋ. ರೀ, ನನಗೆ ಫ್ರೆಂಡ್ಸ್ ಇದ್ದಾರೆ, ಗರ್ಲ್ ಫ್ರೆಂಡ್ಸ್ ಇಲ್ಲ. ನನಗೆ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅಭ್ಯಾಸನೇ ಇಲ್ಲ. ಆರೋಗ್ಯಕ್ಕೆ ಒಳ್ಳೇದು, ಹಾಗೆ ಇರಿ. ಇವಾಗ ಹೇಳಿ, ಏನ್ ಮಾಡ್ತಿದ್ದಾರೆ ನಿಮ್ ತಂಗಿ, ನಿಮ್ಮ ಅತ್ತಿಗೆ? ಅವ್ರ ಹೆಸರೇನೋ ಹೇಳಿದ್ರಲ್ಲ, ನಾನು ಮರ್ತೆ. ಸನ್ನಿಧಿ ಅತ್ತಿಗೆ. ಅವ್ರು ಯಾವಾಗಲೂ ಚೆನ್ನಾಗಿರ್ತಾರೆ, ಗಾರ್ಡನ್ನಲ್ಲಿದ್ದಾರೆ, ರಾತ್ರಿ ಗಾಳಿ ತಂಪಾಗಿರುತ್ತೆ ಅಂತ ಹೊರಗಡೆ ಕೂತಿರ್ತಾರೆ. ವಾವ್, ಸಖತ್ ಮಜಾ. ನಾನು ಬಾಗ್ಲಕ್ಕೊಂಡು ಮಾತಾಡ್ತಿದ್ದೀನಿ, ಅಮ್ಮ ಬಂದರೆ ಬೈತಾರೆ. ಸಾಧ್ಯವಾದರೆ ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ. ಬಾಯ್. ಇಲ್ಲ ಅಂತ ನಗ್ತಾನೆ. ಅವಳು ಯಾರು ಅಂತ ಕಂಡುಹಿಡಿಬೇಕು. ಅನ್ನು, ರಿಂಗ್ ಆಗ್ತಾ ಇದೆ, ಬೇಗ ರಿಸೀವ್ ಮಾಡಕ್ ಏನ್ ರೋಗ ಇವಳಿಗೆ? ಫೋನ್ ಯಾಕೆ ತಗೊಂಡ್ರಿ? ನನ್ನ ಮೊಬೈಲಿಂದ ಯಾಕೆ ಕಾಲ್ ಮಾಡ್ತಾ ಇದ್ದೀರಾ? ಆ ನಂಬರು ನನ್ನ ಮೊಬೈಲಲ್ಲಿ ಇಲ್ಲ, ನಿಮ್ಮ ಹತ್ರ ಮಾತ್ರ ಇರೋದು. ಅದಕ್ಕೆ ಯಾವ ನಂಬರು? ಇಷ್ಟೊತ್ತವರೆಗೂ ನೀವು ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ರಲ್ಲ, ಅವಳ ನಂಬರ್. ಅವ್ರ ನಂಬರ್ ನಿಮಗೆ ಯಾಕೆ? ಆ ಹುಡುಗಿ ಯಾರು ಅಂತ ತಿಳ್ಕೊಳಕ್ಕೆ? ಅದನ್ನ ಯಾಕೆ ತಿಳ್ಕೊಬೇಕು? ತಿಳ್ಕೊಂಡು ಏನು ಮಾಡ್ತೀರಾ? ಡೈಲಿ ಬೆಳಗ್ಗೆ ಸಂಜೆ ಅರ್ಧ ಮುಕ್ಕಾಲು ಗಂಟೆ ಅವಳ ಜೊತೆ ಮಾತಾಡ್ತಿರಲ್ಲ, ನಾನು ಸುಮಾರು ದಿನದಿಂದ ಗಮನಿಸ್ತಾ ಇದ್ದೀನಿ. ಯಾರ ಹುಡುಗಿ? ಅದು ನನ್ನ